ಕಳೆದ ಒಂದು ವಾರದಿಂದ ಗ್ರಾಮೀಣ ಪ್ರದೇಶಗಳಲ್ಲಿ ಕೇವಲ 5ರಿಂದ 6 ಗಂಟೆ ಮಾತ್ರ ವಿದ್ಯುತ್ ಪೂರೈಕೆ ಮಾಡಲಾಗುತ್ತಿದೆ ಇದರಿಂದ ರೈತರು ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರಿಗೆ ತೊಂದರೆಯಾಗಿದ್ದು ವಾರದೊಳಗೆ ವಿದ್ಯುತ್ ಕಡಿತದ ಸಮಸ್ಯೆ ಸರಿಪಡಿಸದೇ ಇದ್ದರೆ ಉಗ್ರ ಹೋರಾಟಕ್ಕೆ ಇಳಿಯುವುದಾಗಿ ಜೆಡಿಎಸ್ ತಾಲೂಕು ಘಟಕದ ಅಧ್ಯಕ್ಷ ನಿಜಾಮುದ್ದೀನ್ ಅಸಮಾಧಾನ ವ್ಯಕ್ತಪಡಿಸಿದರು ಅವರಿಂದು ಮಾಧ್ಯಮ ಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಮುಂಗಾರು ಮಳೆ ಕೈಕೊಟ್ಟಿರುವುದರಿಂದ ಗ್ರಾಮೀಣ ಪ್ರದೇಶದಲ್ಲಿ ಪಂಪ್ ಸೆಟ್ ಮೂಲಕ ನೀರಾವರಿ ಆಧಾರಿತ ಬೆಳೆ ಬೆಳೆಯುವ ರೈತರಿಗೆ ವಿದ್ಯುತ್ ಸಮಸ್ಯೆ ಎಲ್ಲಿಲ್ಲದೆ ಕಾಡುತ್ತಿದೆ ರಾತ್ರಿ 12 ರಿಂದ ಬೆಳಗ್ಗೆ 5 ಗಂಟೆಯವರೆಗೆ ಮಾತ್ರ ವಿದ್ಯುತ್ ಕೊಡುತ್ತಿರುವುದರಿಂದ ರೈತರು ಬೆಳೆಗಳಿಗೆ ನೀರು ಉಣಿಸಲು ಸಾಧ್ಯವಾಗುತ್ತಿಲ್ಲ ವಿದ್ಯಾರ್ಥಿಗಳಿಗೆ ಇದು ಪರೀಕ್ಷೆಗಳ ಸಮಯವಾಗಿದೆ ನಿರಂತರ ಜ್ಯೋತಿಯನ್ನ ಗ್ರಹಜ್ಯೋತಿ ಯೋಜನೆಯಡಿ ವರ್ಗಾವಣೆಗೊಳಿಸಲಾಗಿದ್ದು ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೂ ವಿದ್ಯುತ್ ಕಡಿತ ಮಾಡುತ್ತಿರುವುದರಿಂದ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೂ ಸಮಸ್ಯೆಯಾಗಿದೆ ಇದು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಅವರ ಗಮನಕ್ಕೂ ಇದ್ದು ವಿದ್ಯುತ್ ಕಡಿತದ ಸಮಸ್ಯೆ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಪ್ರಶ್ನೆ ಮಾಡಬೇಕು ಎಂದು ಅವರು ಒತ್ತಾಯಿಸಿದರು ಒಂದು ವಾರದಿಂದ ರೈತರ ಕೃಷಿ ಪಂಪ್ ಸೆಟ್ಗಳಿಗೆ ಮತ್ತು ಸಾಯಂಕಾಲ 6 ರಿಂದ 10 ಗಂಟೆಯವರೆಗೆ ವಿದ್ಯುತ್ ಅಡಚಣೆ ಆಗ್ತಾ ಇದೆ ವಿದ್ಯುತ್ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಆದರೂ ಸಹಿತ ನಮ್ಮ ಶಾಸಕರು ಯಾಕೆ ಮೌನ ವಹಿಸಿದ್ದಾರೆ ಅಂತ ಹೇಳಿ ಇವತ್ತು ನಮಗೆ ಏನಪ್ಪಾ ಅಂತಂದ್ರೆ ಸಂಶಯ ಬರ್ತಾ ಇದೆ ಮಾನ್ಯ ಶಾಸಕರು ಈ ಒಂದು ವಿಷಯದಲ್ಲಿ ಯಾಕೆ ಇಚ್ಛಾಶಕ್ತಿ ಅವರಿಗೆ ಏನಪ್ಪಾ ಅಂದ್ರೆ ಆಗ್ತಾ ಇಲ್ಲ ಇಚ್ಛಾಶಕ್ತಿ ಕೊರತೆನ ನಾನು ಶಾಸಕರಿಗೆ ಏನಪ್ಪಾ ಅಂದ್ರೆ ಒತ್ತಾಯ ಮಾಡ್ತೀನಿ ತಾವು ಇವತ್ತೇ ಅಧಿಕಾರ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಮಾತನಾಡಿ ಇಂಧನ ಸಚಿವರಿಗೆ ಮಾತನಾಡಿ ತಾವು ಗ್ರಾಮೀಣ ಭಾಗದಲ್ಲಿ ಯಾವುದೇ ಲೋಡ್ ಶೆಡ್ಡಿಂಗ್ ಮಾಡಬಾರದು ಅಂತ ಹೇಳಿ ಆದೇಶವನ್ನು ಕಟ್ಟುನಿಟ್ಟಿನ ಆದೇಶವನ್ನು ತಾವು ಅಧಿಕಾರಿಗಳಿಗೆ ನೀಡುವ ಜವಾಬ್ದಾರಿ ತಗೊಳ್ಬೇಕು ಅಂತ ಹೇಳಿ ನಾನು ಮಾನ್ಯ ಶಾಸಕರಿಗೆ ಒತ್ತಾಯಪಡಿಸುತ್ತೇನೆ ಈ ಸಂದರ್ಭದಲ್ಲಿ ರಾಘವೇಂದ್ರ ನಾಯಕ್ ಮೊಹಮ್ಮದ್ ರಫಿ ತಾಯಪ್ಪ ಬಡೇಸಾಬ್ ಇದ್ದರು